ವಿರಾಮದ ನಂತರ ಅಸ್ತ್ರ ಭವಿಷ್ಯವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹಾಗೆ ಈಗ ಆಕಂಡ ದೀಪದ ಬಗ್ಗೆ ಕೂಡ ತಿಳಿಸ್ಕೊಡ್ರಿ ಇದನ್ನ ಸಾಮಾನ್ಯವಾಗಿ ಮಹಿಳೆಯರು ಉಪವಾಸ ಮಾಡಬೇಕು ಒಂದೊಂದು ದಿನ ಒಂದೊಂದು ರೀತಿಯ ದುರ್ಗೆಯನ್ನು ನಾವು ಪೂಜೆ ಮಾಡ್ಬೇಕಾದ್ರೆ ಇಂತಹದೇ ಒಂದು ವಿಧಿವಿಧಾನದಲ್ಲಿ ನಾವು ಪೂಜೆ ಕೈಂಕರ್ಯವನ್ನು ನೆರವೇರಿಸಬೇಕು ಅನ್ನೋ ಒಂದು ಪ್ರತೀತಿ ಇದೆ ಅದ್ರ ಬಗ್ಗೆ ಏನಂತ ಹೇಳ್ತೀರಾ ನೋಡಿ ಪೂಜಾ ವಿಧಾನದಲ್ಲಿ ನೀವು ಕೇಳಿದ ಹಾಗೆ ಒಂಬತ್ತು ದೇವಿಯರು ಒಂಬತ್ತು ದೇವಿಯ ಒಂದೊಂದು ದೇವಿಯ ಅದೇ ಹೃದಯ ಆದ ಒಂದು ವಿಶೇಷತೆಯನ್ನು ಹೊಂದಿರೋದು ಅದರಲ್ಲಿ ನವರಾತ್ರಿಯ ಪೂಜೆಯ ಪ್ರಥಮ ರಾತ್ರಿಗೆ ಬಂದು ನಾವು ಶೈಲಪುತ್ರಿ ದೇವಿ ಅಂತ ಹೇಳ್ತೀವಿ ಶೈ ಶೈಲ ಅಂದ್ರೆ ಏನ್ ಗೊತ್ತಾ ಒಂದು ಪರ್ವತ ಅಂತ ಹೇಳ್ತೀವಿ ಅಂದ್ರೆ ದುರ್ಗಾ ಮಾತೆಗೆ ಏನನ್ನ ಹೋಲಿಸ್ತೀವಿ ಮೊದಲನೇ ದಿನದಲ್ಲಿ ಪರ್ವತ ಏನಿರುತ್ತೆ ಹೇಳಿ ಸಾಮಾನ್ಯವಾಗಿ ದೃಢತೆಯನ್ನು ಹೊಂದಿರುತ್ತೆ ಶಕ್ತಿಯನ್ನು ಹೊಂದಿರುತ್ತೆ ಮತ್ತೆ ಆ ಗಟ್ಟಿತನ ಇರುತ್ತೆ ಒಂದು ವಿಶ್ವಾಸ ಇರುತ್ತೆ ನಂಬಿಕೆ ಇರುತ್ತೆ ಅದೇ ರೀತಿ ಪರ್ವತಕ್ಕೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದು ಗಟ್ಟಿಯಾಗೆ ನಿಂತ್ಕೊಂಡಿರುತ್ತೆ ಈ ಶೈಲ ಪುತ್ರಿ ದೇವಿಯ ಒಂದು ವಿಶೇಷತೆನೆ ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ಒಂದು ದೃಢತೆ ಬರ್ಲಿ ಆಮೇಲೆ ನಾವು ಏನೇ ಕಷ್ಟಗಳು ಬಂದರೂ ಅದನ್ನು ಅದನ್ನ ಮೆಟ್ಟಿ ಮೇಲೆ ಬರಲಿ ಅನ್ನೋದು ಒಂದು ವಿಶೇಷತೆ ಅಂದರೆ ನಮ್ಮ ಇಂಗ್ಲೀಷಲ್ಲಿ ಹೇಳಿದಂಗೆ ನಾವು ಕಮಿಟ್ಮೆಂಟ್ ಅಂತೇನು ಹೇಳ್ತೀವಿ ಜೀವನದಲ್ಲಿ ಒಂದು ಕಮಿಟ್ಮೆಂಟು ಬದ್ಧತೆ ಇದ್ದಾಗ ಏನಾಗುತ್ತೆ ಈ ಒಂದು ಮೊದಲನೇದ ಶೈಲಪುತ್ರಿ ದೇವಿಯ ಪೂಜೆ ಮಾಡೋದ್ರಿಂದ ಆ ಒಂದು ಶಕ್ತಿ ಸಿಗುವಂಥದ್ದು ಸೊ ಇದಕ್ಕೆ ನಮ್ಗೆ ಏನು ಹೇಳ್ತೀವಿ ಜನರಲ್ ಆಗಿ ಪ್ರತಿಯೊಂದು ದೇವಿಗೂ ನಾವು ನೋಡೋದಾಗ ಮೊದಲನೇ ರಾತ್ರಿ ಮೊದಲನೇ ಒಂದು ಶೈಲಪುತ್ರಿಯ ದೇವಿಯ ಮಂತ್ರ ಈ ರೀತಿ ಬರುತ್ತೆ ರಿಂ ಶಿವಾಯೇ ನಮಃ ಅಂತ ನೂರೆಂಟು ಬಾರಿ ಮೊದಲನೇ ರಾತ್ರಿ ನವರಾತ್ರಿಯ ಮೊದಲನೇ ರಾತ್ರಿ ಈ ಒಂದು ಜಪ ಮಾಡೋದ್ರಿಂದ ಶೈಲಪುತ್ರಿಯ ದೇವಿಯ ಒಂದು ಪೂಜೆ ಈ ರೀತಿ ಸೊ ಇದು ಮೊದಲನೇ ದಿನ ಶೈಲಪುತ್ರ ದೇವಿಯ ಒಂದು ಆರಾಧನೆ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಶೈಲಪುತ್ರಿಗೆ ತುಂಬಾ ಇಷ್ಟವಾದಂತಹ ತಿನಿಸು ಹಾಗೂ ನೈವೇದ್ಯ ಯಾವುದನ್ನ ನಾವು ಸಲ್ಲಿಸಿದ್ರೆ ತುಂಬಾ ಅಂತ ನೋಡಿ ಈಗ ನಾವು ಪ್ರತಿಯೊಂದು ದಿನಕ್ಕೆ ನಾವು ಆರಾಧನೆ ಮಾಡ್ತಾ ಆ ಮಂತ್ರ ಜಪ ಮಾಡ್ತಾ ಒಂಬತ್ತನೇ ದಿನಕ್ಕೆ ನಾನು ಕಳಶದ ಬಗ್ಗೆ ವಿಚಾರ ತಿಳಿಸಿದ್ನಲ್ಲ ಅವಾಗ ವಿಸರ್ಜನೆ ಮಾಡೋ ಟೈಮಲ್ಲಿ ಅದರದೇ ಆದ ಪದ್ಧತಿ ಇದೆ ನಾವು ಒಂದೊಂದು ದಿನದ ಒಂದು ವಿಶೇಷತೆ ನೋಡ್ತಾ ಕೊನೆಯಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ತಾ ಓಕೆ ಸೊ ಶೈಲಪುತ್ರಿಗೆ ಶೈಲಪುತ್ರಿ ದೇವಿಗೆ ಇಷ್ಟವಾದಂತಹ ಬಣ್ಣ ಕೂಡ ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ನಾವು ಶ್ವೇತವರ್ಣದಿಂದನೇ ಶುರು ಮಾಡ್ತೀವಿ ಶೆಲಬ್ರೆಟ್ರೆ ಮೊದಲನೇ ದಿನ ಅದೇ ರೀತಿ ನಾವು ಮುಂದುವರೆದ ಮತ್ತೆ ನವರಾತ್ರಿ ಎರಡನೇ ರಾತ್ರಿ ಅಂತ ಹೇಳ್ತೀವಿ ಬ್ರಹ್ಮಚಾರಿಣಿ ದೇವಿ ಅಂತ ಹೇಳ್ತೀವಿ ಬ್ರಹ್ಮಚಾರಿಣಿ ದೇವಿಯ ವಿಶೇಷತೆ ಏನು ಅಂತಂದ್ರೆ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಅಂದ್ರೆ ಬ್ರಹ್ಮ ಅಂದ್ರೆ ಏನ್ ಗೊತ್ತಾ ಸೃಷ್ಟಿಯಲ್ಲಿರುವಂತ ಶಕ್ತಿ ಅಸಾಧ್ಯವಾದದ್ದನ್ನ ಏನೇ ರೀತಿ ಆಮೇಲೆ ಬ್ರಹ್ಮಚರ್ಯ ಅಂತಂದ್ರೆ ಏನು ಬ್ರಹ್ಮ ಅಂದ್ರೆ ನಮ್ಮಲ್ಲಿರುವಂತ ಅಭ್ಯಾಸ ನಮ್ಮಲ್ಲಿರುವಂತ ದೃಢತೆ ಅಭ್ಯಾಸವಾಗಿರ್ಬೋದು ಒಂದು ಸಮಾನವಾಗಿ ಮಾಡ್ಕೊಳ್ಳುವಂಥದ್ದು ಆಮೇಲೆ ಎರಡನೇದು ಏನು ಅಂತಂದ್ರೆ ಚರ್ಯ ಅಂದ್ರೆ ನಮ್ಮ ಜೀವನ ಚರ್ಯ ಅಂತ ಹೇಳ್ತೀವಿ ಈ ರೀತಿ ಎರಡನೇ ದಿನದ ದೇವಿಯ ವಿಶೇಷತೆ ಆಗಿದೆ ಸೊ ಇದಕ್ಕೆ ಮಂತ್ರ ಈ ರೀತಿ ಬರುತ್ತೆ ಎರಡನೇ ದಿನದ ಒಂದು ದೇವಿಯ ಮಂತ್ರ ರೀಂ ಶ್ರೀಂ ಅಂಬಿಕೆ ನಮಃ ಅಂತ ಓಕೆ ಸೊ ಬ್ರಹ್ಮಚಾರಿಣಿ ದೇವಿಯನ್ನ ನಾವು ಸ್ಥಿತಿಯನ್ನು ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ಜಪಿಸ್ಬೇಕು ಅಂತ ಹೇಳಿದ್ರಿ ಹಾಗೆ ಇಷ್ಟವಾದಂತಹ ಬಣ್ಣ ಬ್ರಹ್ಮಚಾರಿಣಿ ದೇವಿಗೆ ಯಾವುದು ನೋಡಿ ಇಷ್ಟವಾದ ಬಣ್ಣ ಅಂತಂದ್ರೆ ನಾವು ಹಸಿರು ಬಣ್ಣ ಅಂತ ಹೇಳ್ತೀವಿ ಆ ಒಂದು ಪ್ರತಿಯೊಂದು ನವರಾತ್ರಿಯಲ್ಲಿ ಸುಮಾರು ಜನಗಳು ಅವರದೇ ಆದ ಒಂದು ಆಚರಣೆ ಇರುತ್ತೆ ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ ಈ ಒಂದು ಮಂತ್ರ ಜಪ ತುಂಬಾ ಮುಖ್ಯವಾಗಿರುವಂತದ್ದು ಯಾಕಂದ್ರೆ ಮಂತ್ರ ಜಪದಿಂದ ಎಲ್ಲಾನು ಸಾಧ್ಯ ಅಂತ ನಾವು ಹೇಳ್ತಾ ಹೋಗ್ತೀವಿ ಇನ್ನು ಮೂರನೇ ದಿನದ ದೇವಿಯ ಆರಾಧನೆ ಕೂಡ ಬಗ್ಗೆ ತಿಳಿಸ್ಕೊಡಿ ನೋಡಿ ಮೂರನೇ ದಿನದ್ದು ದೇವಿಯ ಆರಾಧನೆ ಚಂದ್ರಗಂಟಾ ದೇವಿ ಅಂತ ಹೇಳ್ತೀವಿ ಚಂದ್ರಗಂಟಾ ದೇವಿ ಅಂತಂದ್ರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತದ್ದು ಚಂದ್ರ ಅಂದ್ರೆ ನಾವು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನಸ್ಸು ಅಂತ ಹೇಳ್ತೀವಿ ಮತ್ತೆ ಪುರುಷ ಸೂಕ್ತದಲ್ಲಿ ಹೇಳ್ದಂಗೆ ಚಂದ್ರಮ ಮನಸ್ಸೋ ಜಾತಃ ಅಂತ ಹೇಳ್ತೀವಿ ಅದರ ಚಂದ್ರ ಮನಸ್ಸಿಗೆ ಕಾರಕವಾಗಿರುವಂಟಾ ಅಂದ್ರೆ ಗಂಟೆ ಅಂತ ಗಂಟೆ ಶಬ್ದ ಗಂಟಾ ದೇವಿ ಏನ್ ತೋರಿಸುತ್ತೆ ನಮ್ಮ ನಾವು ಯಾವಾಗ್ಲೂ ನೀವು ದೇವಸ್ಥಾನಕ್ ಹೋಗಿರ್ತೀರಾ ಗಂಟೆ ಯಾಕೆ ಬರಸ್ತಾರೆ ಹೇಳಿ ಸಾಮಾನ್ಯವಾಗಿ ಒಂದ್ ರೀತಿ ಮನಸ್ಸಿಗೆ ಒಂದು ಸಂತೋಷ ಉಲ್ಲಾಸವನ್ನ ನೀಡುವಂತದ್ದು ಒಂದ್ ರೀತಿ ವೈಬ್ರೇಷನ್ ವೈಬ್ರೇಷನ್ ಆ ವೈಬ್ರೇಷನ್ ಅಂತಂದ್ರೆ ನೀವು ಒಂದ್ ಕಡೆ ಗಂಟೆ ಬಂದಾಗ ನಿಮ್ಮ ಅಲರ್ಟ್ನೆಸ್ ನ ತೋರಿಸುತ್ತೆ ನಿಮ್ಮ ಮೈಂಡ್ ಪವರ್ ಕಂಟ್ರೋಲ್ ನ ತೋರಿಸುತ್ತೆ ಅಂದ್ರೆ ನಿಮ್ಮ ಜಾಗೃತ ಮನಸ್ಥಿತಿಯನ್ನ ನಿಮ್ಮ ಜಾಗೃತ ಮಾಡುವಂಥದ್ದು ಮನಸ್ಥಿತಿಯನ್ನ ಇದರಿಂದ ಈ ಚಂದ್ರಗಂಟಾ ದೇವಿ ಪೂಜೆ ಮಾಡೋದ್ರಿಂದ ತುಂಬಾ ವಿಶೇಷವಾಗಿರುವಂತದ್ದು ಆ ಮನಸ್ಸಿನ ಜಾಗ್ರತೆ ಮತ್ತು ಮನಸ್ಸಿನ ಒಂದು ನಿಗ್ರಹ ಇದರಿಂದ ತುಂಬಾ ವಿಶೇಷವಾಗಿ ಬರುವಂತದ್ದು ಇದಕ್ಕೆ ದೇವಿಯ ಮಂತ್ರ ಈ ರೀತಿ ಬರುತ್ತೆ ಐಂ ಶ್ರೀಂ ಶಕ್ತೆಯೇ ನಮಃ ಅಂತ ಬರುವಂತ ಮೂರನೇ ದಿನ ಸೊ ಮನಸ್ಸನ್ನು ಇಟ್ಕೋಬೇಕು ಮನೋಸಿತವಾಗಿರ್ಬೇಕು ಜೊತೆಗೆ ಆ ಚಂದ ಂತಹ ಮನಸ ಹಿಡಿದಿಟ್ಟುಕೊಳ್ಳುವಂತಹ ನಿಗ್ರಹ ಮಾಡುವಂತಹ ಒಂದು ಶಕ್ತಿ ಚಂದ್ರಗಂಟಾ ದೇವಿ ನಮಗೆ ದಯಪಾಲಿಸ್ತಾರೆ ಪ್ರತಿದಿ ಇದೆ ಓಕೆ ನಾಲ್ಕನೇ ದಿನದ ದೇವಿ ಆರಾಧನೆ ಬಗ್ಗೆ ನೋಡಿ ನಾಲ್ಕನೇ ದಿನ ನವರಾತ್ರಿಯಲ್ಲಿ ವಿಶೇಷವಾಗಿ ಕೂಷ್ಮಾಂಡ ದೇವಿ ಅಂತ ಹೇಳ್ತೀವಿ ಕೂಷ್ಮಾಂಡ ಅಂತಂದ್ರೆ ನಮ್ಗೆ ಸರ್ವೇ ಗೊತ್ತಿರುವಂತದ್ದು ಕುಂಬಳಕಾಯಿ ಅಂತ ಹೇಳ್ತೀವಿ ಸೊ ಕೂ ಅಂತಂದ್ರೆ ಚಿಕ್ಕದಾಗಿರುವಂತದ್ದು ಮತ್ತೆ ಇಲ್ಲಿ ಮೊಟ್ಟೆ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಜಗತ್ತಿರುವಂತದ್ದೇ ಒಂದು ಮೊಟ್ಟೆ ಆಕಾರದಲ್ಲಿ ನಮ್ಮ ಭೂಮಿ ಇರುವಂತದ್ದೇ ಒಂದು ಮೊಟ್ಟೆ ಆಕಾರದಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಕಾಸ್ಮಿಕ್ ಎಗ್ ಅಂತ ಹೇಳ್ತೀವಿ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ನಮ್ಮ ಭೂಮಿ ಒಂದು ಬಿಸಿ ಮೊಟ್ಟೆ ಥರ ಅದರಲ್ಲಿ ಏನಂದರೆ ಕೂಷ್ಮಾಂಡ ದೇವಿ ಏನು ತೋರಿಸುತ್ತೆ ಭೂಮಿಗೆ ಹೋಲಿಸಿದಾಗ ಭೂಮಿಯಲ್ಲಿ ಪ್ರಗತಿಯನ್ನು ತೋರಿಸುತ್ತೆ ಸ್ಥಿರತೆಯನ್ನು ತೋರಿಸುತ್ತೆ ಮತ್ತು ವಿಕಾಸ ನಾವು ದಿನ ದಿನ ಬೆಳೆಯುವಂಥದ್ದು ಈ ರೀತಿಯನ್ನು ತೋರಿಸಿ ನಮ್ಮನ್ನು ಗಟ್ಟಿತನ ಸೂಚಿಸುತ್ತೆ ಕೂಷ್ಮಂಡ ದೇವಿ ಸರಿ ಕೂಶ್ಮಂಡ ದೇವಿಗೆ ಆರಾಧನೆ ಅಂದ್ರೆ ನಮ್ಮ ಮಂತ್ರ ಜಪ ಅಂತಂದ್ರೆ ಐಂ ರೀಂ ದೇವಿಯೇ ನಮಃ ಅಂತ ಜಪ ಮಾಡೋದ್ರಿಂದ ಆ ಒಂದು ನಾಲ್ಕನೇ ದಿನದ ಏನು ನವರಾತ್ರಿ ರಥ ಇರುತ್ತೋ ಕಂಪ್ಲೀಟ್ ಆಗುತ್ತೆ ದೇವಿಯ ಐದನೇ ದಿನದ ದೇವಿಯ ಆರಾಧನೆ ಬಗ್ಗೆ ನಾವು ಮಾತನಾಡೋದಾದ್ರೆ ನೋಡಿ ಐದನೇ ದಿನ ಬಂದು ನಾವು ಸ್ಕಂದ ಮಾತಾ ಅಂತ ಹೇಳ್ತೀವಿ ಸ್ಕಂದ ಮಾತ ಅಂತಂದ್ರೆ ಸ್ಕಂದ ಸ್ಕಂದ ಅಂದ್ರೆ ನಮ್ಮ ದೇಹಕ್ಕೆ ಹೇಳ್ತೀವಿ ಮತ್ತೆ ಸ್ಕಂದದಲ್ಲಿ ಕಾರ್ತಿಕೆಯನ್ನು ನಾವು ಸೂಚಿಸುತ್ತೇವೆ ಕಾರ್ತಿಕೇಯ ನಮಗೆ ಏನು ತೋರಿಸ್ತಾನೆ ಸಂವೇದನಾಶೀಲ ಅಂತ ನಾವು ಹೇಳ್ತೀವಿ ಸಂವೇದನಾಶೀಲ ಅಂತಂದರೆ ನಮ್ಮಲ್ಲಿರುವಂಥ ಪ್ರೀತಿ ನಮ್ಮಲ್ಲಿರುವಂಥ ವಾತ್ಸಲ್ಯ ಅಂತ ಏನು ಹೇಳ್ತೀವಿ ಈಗ ನೋಡಿ ನಮ್ಮ ತಾಯಿ ನಮ್ಮ ಬಗ್ಗೆ ಎಲ್ಲನೂ ಹೇಗೆ ಕಾಳಜಿ ಮಾಡ್ತಾರೆ ಮಗ ಎಲ್ಲಿದ್ದಾರೆ ಆ ರೀತಿ ಅಂತ ಎಲ್ಲರೂ ಅವರವ್ರ ತಾಯಿ ಅಂದ್ರೆ ಅವ್ರ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಾರೆ ಅದೇ ರೀತಿ ಜಗನ್ಮಾತಾದ ನಾಡಾದೇವಿಯಾದ ತಾಯಿಯು ನಮ್ಮ ಒಂದು ತಮ್ಮ ಪುತ್ರರು ಅಂದರೆ ಯಾರ್ಯಾರು ಆರಾಧನೆ ಮಾಡ್ತಾರೋ ಅವ್ರನ್ನೆಲ್ಲ ಕಾಪಾಡುವಂಥದ್ದು ಸೊ ನಾವೇನು ಹೇಳ್ತೀವಿ ಅಂದ್ರೆ ತಾಯಿಯ ಪ್ರೀತಿನ ಸೂಚಿಸುತ್ತೆ ಸೊ ಈ ರೀತಿ ಸ್ಕಂದ ಮಾತದ ವಿಶೇಷತೆನೆ ಅದು ಆಗಿದೆ ಸೊ ಆ ರೀತಿ ಸ್ಕಂದ ಮಾತಾಗ ಅವ್ರದೇ ಆದ ಒಂದು ವಿಶೇಷತೆ ಕೂಡ ಇದೆ ಮತ್ತೆ ಸ್ಕಂದ ಮಾತಾದ ಒಂದು ಮಂತ್ರ ಏನು ಹೇಳ್ತೀವಿ ಅಂತಂದ್ರೆ ರೀಂ ಕ್ಲೀಂ ಸೋಮ್ಯ ನಮಃ ಅಂತ ಬರುತ್ತೆ ಸೊ ಸ್ಕಂದ ಮಾತಾ ಅಂತ ಅಂದ್ರೆ ಕಾರ್ತಿಕೇಯನ ಆರಾಧನೆ ಕೂಡ ಒಂದು ಸಂವೇದನಾಶೀಲತೆ ಅದು ನಮ್ಮನ್ನು ಹೇನನ್ನ ಸೂಚಿಸುತ್ತೆ ಅನ್ನೋದಾದ್ರೆ ಸೊ ಆ ರೀತಿ ಸ್ಕಂದ ಮಾತೆಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಈ ಒಂದು ಫಲಶುದ್ಧಿ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರಿ ಇನ್ನು ಆರನೇ ದಿನದ ದೇವಿಯ ಆರಾಧನೆ ಬಗ್ಗೆ ಕೂಡ ತಿಳಿಸ್ಕೊಡಿ ನೋಡಿ ಆರನೇ ಆರನೇ ದಿನದ್ದು ಕಾ ದೇವಿ ಅಂತ ಹೇಳ್ತೀವಿ ಈ ಕಾತಾಯನಿ ದೇವಿ ಬಂದು ನಮ್ಮನ್ನು ನಮ್ಮನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು ಸಂಬಂಧಗಳು ಅಂತ ನಾವೇನು ಹೇಳ್ತೀವಲ್ಲ ಆಮೇಲೆ ಕಾಳಜಿ ಅಂತ ಹೇಳ್ತೀವಿ ಆಮೇಲೆ ನಮ್ಮಲ್ಲಿರುವಂಥ ಸಂಬಂಧಗಳಿರುವಂಥ ಒಂದು ಮಧುರತೆ ಅಂತ ನಾವೇನು ನೋಡ್ತೀವಿ ಅದರ ವಿಚಾರವಾಗಿ ಇದರ ವಿಚಾರ ಏನಂತಂದರೆ ಮಧುರತೆ ಯಾವುದೇ ಸಂಬಂಧಗಳಲ್ಲಿ ಮಧುರತೆ ಕೂಡ ಇಂಪಾರ್ಟೆಂಟು ಮತ್ತು ಅವರ ಬಾಂಧವ್ಯ ಕೂಡ ಇಂಪಾರ್ಟೆಂಟ್ ಸಂಬಂಧಗಳು ಹೆಚ್ಚು ಹೆಚ್ಚು ಹೊತ್ತು ಅಂದರೆ ನಾವೇನು ಹೇಳ್ತೀವಿ ತುಂಬ ತುಂಬ ಲಾಂಗಾಗಿರುವಂಥ ಪ್ರೊಸೆಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಇದು ಒಂದು ಬಾಂಧವ್ಯವನ್ನು ಸೂಚಿಸುತ್ತೆ ಸೊ ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ ಕಾತ್ಯನಿ ದೇವಿ ಸಂಬಂಧಗಳನ್ನು ಸುಧಾರಣೆ ಮಾಡುವಂಥದ್ದು ಸೊ ಇದನ್ನ ನಾವು ಹೇಗೆ ಗಟ್ಟಿಯಾಗಿ ಮಾಡ್ಕೋಬೇಕು ಅಂದರೆ ನಮ್ಮ ಆಚರಣೆ ಏನು ಅಂದರೆ ನಮ್ಮ ಮಂತ್ರ ಜಪ ಏನು ಆರನೇ ದಿನದ್ದು ಅಂತಂದ್ರೆ ಕ್ಲೀಂ ಶ್ರೀಂ ತ್ರೀ ನೇತ್ರಾಯ ನಮಃ ಅಂತ ಬರುತ್ತೆ ಓಕೆ ಇನ್ನು ಸಪ್ತದಿನ ಅಂದರೆ ಏಳನೇ ದಿನದ ದೇವಿ ಆರಾಧನೆ ಬಗ್ಗೆ ಮಾತನಾಡೋದಾದ್ರೆ ಗುರುಜಿ ನೋಡಿ ಏಳೆದ್ದು ಕಾ ಕಾಲರಾತ್ರಿ ದೇವಿ ಅಂತ ಹೇಳ್ತೀವಿ ಕಾಲ ಅಂತಂದ್ರೆ ನಾವು ಸಮಯವನ್ನು ಸೂಚಿಸುತ್ತೆ ಸೊ ಇಲ್ಲೇನಾಗುತ್ತೆ ನಮಗೆ ಯಾವಾಗಲೂ ಸಮಯ ನಾವು ದಿನಾಲು ದಿನನಿತ್ಯ ಸರ್ವೇ ಸಾಮಾನ್ಯವಾಗಿ ಆಗಲಿ ಅಥವಾ ನಮ್ಮ ಜನರು ಏನು ಹೇಳ್ತಾರೆ ಮಧ್ಯರಾತ್ರಿ ಅಂದ್ರೆ ರಾತ್ರಿ ಹೊತ್ತು ಸಮಯ ಅವರು ಒಂದು ವಿಶ್ರಾಂತಿ ಪಡೆಯುವಂಥದ್ದು ಅಂದರೆ ರಾತ್ರಿ ಅಂದ್ರೇನೆ ವಿಶ್ರಾಂತಿ ಅಂತ ಹೇಳ್ತೀವಿ ಸೊ ವಿಶ್ರಾಂತಿ ಇದ್ದಾಗ ಮಾಡ್ತೀವಿ ಮನಸ್ಸಿಗೆ ಸೌಮ್ಯತೆ ಇರುತ್ತೆ ನಿಧಾನ ಇರುತ್ತೆ ಅವರು ಒಂದು ಆರಾಮಾಗಿರುವಂಥದ್ದು ಸೊ ಇದನ್ನು ರೆಸ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಸೊ ಆ ರೀತಿ ನೋಡೋದ್ರಿಂದ ನಾವು ಯಾವುದೇ ಕೆಲಸ ಮಾಡಿದ್ರೂ ನಮಗೆ ಒಂದು ರೆಸ್ಟ್ ಅನ್ನೋದು ಬೇಕಾಗುತ್ತೆ ಆವಾಗ ನಮಗೇನಾಗುತ್ತೆ ಮತ್ತೆ ಪುನಃ ಒಂದು ಚೈತನ್ಯ ಬರುತ್ತೆ ಹೊಸ ಕೆಲಸ ಮಾಡೋದಕ್ಕೆ ಸೊ ಆ ರೀತಿ ಈ ದೇವಿಯ ಆರಾಧನೆ ಮಾಡೋದ್ರಿಂದ ಆ ಶಕ್ತಿ ನಮ್ಮಲ್ಲಿ ತುಂಬ ಚೆನ್ನಾಗಿ ಬರುವಂಥದ್ದು ಇದಕ್ಕೆ ಮಂತ್ರ ಸಿದ್ಧಿ ಅಂದರೆ ಮಂತ್ರ ಸಿದ್ಧಿ ಅನ್ಬೋದು ಅಥವಾ ಮಂತ್ರ ಜಪ ಅನ್ಬೋದು ಈ ದೇವಿಗೆ ನೂರೆಂಟು ಬಾರಿ ಅಂದರೆ ಏಳನೇ ರಾತ್ರಿ ಕಾಲರಾತ್ರಿ ದೇವಿಗೆ ಕ್ಲೀಮ್ ಐಂ ಶ್ರೀ ಕಾಲಾಯ ನಮಃ ಅಂತ ಮಂತ್ರ ಬರುತ್ತೆ ಓಕೆ ಇನ್ನು ಅಷ್ಟಮಿ ಅಂದರೆ ಎಂಟನೇ ದಿನದ ಆರಾಧನೆ ಬಗ್ಗೆ ಮಾತನಾಡೋದಾದರೆ ನೋಡಿ ಅಷ್ಟಮಿ ದುರ್ಗಾಷ್ಟಮಿ ತುಂಬ ವಿಶೇಷವಾಗಿರುವಂಥದ್ದು ಮಹಾಗೌರಿಗೆ ಸಂಬಂಧಪಟ್ಟಿರುವಂಥದ್ದು ಸೊ ಮಹಾಗೌರಿ ಅಂತಂದರೆ ಗೌರಿ ಅಂತಂದರೆ ನಮ್ಮ ಉತ್ತರ ಭಾರತದಲ್ಲಿ ಕೂಡ ತುಂಬ ಪೂಜೆಗಳನ್ನು ಮಾಡುವಂಥದ್ದು ಗೌರಿ ಅಂತಂದ್ರೆ ಒಂದು ನಾವು ಬಿಳಿ ಬಣ್ಣನ ಸೂಚಿಸುವಂಥದ್ದು ಮತ್ತೆ ಗೋ ಮಾತೆಗೆ ಸು ಹೋಲಿಸುವಂಥದ್ದು ಅಲ್ಲಿ ಗೌ ಅಂತಂದರೆ ಏನು ವಿಶೇಷತೆ ಅಂತ ಹೇಳ್ತೀವಿ ಅದರ ಒಂದು ಅರ್ಥನೇ ನಮಗೆ ಒಂದು ಬುದ್ಧಿ ಅಂತ ಹೇಳ್ತೀವಿ ಗೌ ಅನ್ನೋ ಒಂದು ಶಬ್ದದ ಒಂದು ಅರ್ಥ ಅಂತ ಹೇಳ್ತೀವಿ ಸೊ ಬುದ್ಧಿ ಜ್ಞಾನ ಪವಿತ್ರತೆ ಇದನ್ನೆಲ್ಲ ಹೋಲಿಸುವಂಥದ್ದು ಮಹಾಗೌರಿಯ ಒಂದು ವಿಶೇಷತೆ ಆಗಿದೆ ಸೊ ನಮ್ಮ ನಮಗೆ ಸರ್ವೇ ಸಾಮಾನ್ಯವಾಗಿ ಬೇಕಾಗಿರೋದು ಜ್ಞಾನ ಮತ್ತು ಬುದ್ಧಿ ಇದೆಲ್ಲರ ಜೊತೆಯಲ್ಲಿ ನಾವು ವಿವೇಕವಾಗಿ ನಡ್ಕೊಂಡಾಗ ನಮ್ಮಲ್ಲಿ ಆ ಚೈತನ್ಯ ಬರುವಂಥದ್ದು ಸೊ ಇದಕ್ಕೆ ನಾವು ಮಂತ್ರ ಇದನ್ನ ನಾವು ಪ್ರಾಪ್ತಿ ಮಾಡ್ಕೋಬೇಕು ಮಹಾಗೌರಿಯ ಶಕ್ತಿ ನಮ್ಮಲ್ಲಿ ಬರಬೇಕು ಪ್ರಾಪ್ತಿ ಅನುಗ್ರಹ ಇರಬೇಕು ಅಂತಂದರೆ ಈ ರೀತಿ ಮಂತ್ರ ಬರುತ್ತೆ ಶ್ರೀ ಕ್ಲೀಂ ವರದಾಯೇ ನಮಃ ಓಕೆ ಇನ್ನು ಕೊನೆಯದಾಗಿ ಒಂಬತ್ತನೆಯ ದಿನ ನವರಾತ್ರಿಯ ದಿನ ಸೊ ಯಾವ ದೇವಿಯ ಆರಾಧನೆ ಹಾಗೂ ವಿಶೇಷತೆ ಏನು ನೋಡಿ ಒಂಬತ್ತನೇ ದಿನ ಬಂದು ನವರಾತ್ರಿಯ ಕೊನೆಯ ದಿನ ಅಂತ ಹೇಳ್ತೀವಿ ಮಹಾನವಮಿ ಕೂಡ ಅಂತ ಹೇಳ್ತೀವಿ ವಿಜಯದಶಮಿ ಕಿರ ಬರುವಂಥ ಮುಂಚಿನ ದಿನ ಅಂತ ಸೊ ಇಲ್ಲಿ ನಾವೇನು ಹೇಳ್ತೀವಿ ಸಿದ್ಧಿದಾತ್ರಿ ಅಂತ ಹೇಳ್ತೀವಿ ಒಂಬತ್ತನೇ ದಿನದ ಸಿದ್ಧಿದಾತ್ರಿ ಅಂತಂದರೆ ನಾವು ಯಾವುದೇ ಜೀವನದಲ್ಲಿ ನಮ್ಮ ಒಂದು ಜೀವನಶಾಸ್ತ್ರ ಶೈಲಿಯಲ್ಲಿ ನಮಗೆ ಒಂದು ನಾನು ಮೊದಲೇ ಹೇಳಿದಂಗೆ ಕಮಿಟ್ಮೆಂಟ್ ಇರಬೇಕು ಬದ್ಧತೆ ಅಂತ ಹೇಳ್ತೀವಿ ಆಮೇಲೆ ಪರ್ಫೆಕ್ಷನ್ ಯಾವುದೇ ವರ್ಕನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅಂದರೆ ಯಾವುದೇ ಒಂದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಬೇಕು ಅಂತಂದರೆ ಯಾವುದೇ ಕೆಲಸದಲ್ಲಿ ನಾವು ತಾವು ಪ್ರಾವೀಣ್ಯತೆ ಪಡಿಬೇಕಂದ್ರೆ ಫಸ್ಟು ಅಚ್ಚುಕಟ್ಟಾಗಿರಬೇಕು ಅಚ್ಚುಕಟ್ಟಿದರೆ ಅವರಿಗೆ ಪ್ರಾವೀಣ್ಯ ತೆ ಸಿಗುವಂಥದ್ದು ಮತ್ತೆ ಆ ಕೆಲಸಗಳನ್ನು ತದೇಕ ಚಿತ್ತದಿಂದ ಮಾಡುವಂಥದ್ದು ಅಂದರೆ ಯಾವುದೇ ಡಿಸ್ಟ್ರಾಕ್ಷನ್ ಇರದೇ ಇರೋಂಗೆ ಅಥವಾ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಂಗೆ ಮಾಡೋದ್ರಿಂದ ಈ ಒಂದು ಸಿದ್ಧಿದಾತ್ರೀಯ ದೇವಿಯ ಒಂದು ಎಲ್ಲ ಒಂದು ಗುಣಗಳು ನಮ್ಮಲ್ಲಿ ಸಿಗುವಂಥದ್ದು ಸೊ ಇದಕ್ಕೆ ಮಂತ್ರ ಈ ರೀತಿ ಬರುತ್ತೆ ರೀಂ ಕ್ಲೀಂ ಐಂ ಸಿದ್ಧೇ ನಮಃ ಅಂತ ಬರುವಂಥದ್ದು ಓಕೆ ಗುರುಜಿ ನವರಾತ್ರಿಯ ಒಂದು ಪೂಜಾ ವಿಧಿವಿಧಾನ ಕೈಂಕರ್ಯದ ಬಗ್ಗೆ ತಿಳಿಸ್ಕೊಟ್ರಿ ಆದರೆ ಕಳಶವನ್ನು ನಾವು ಸ್ಥಾಪನೆ ಮಾಡಿದಂತಹ ಪಾಡ್ಯದ ದಿನದಿಂದ ಸೊ ನವಮಿಯ ತನಕ ಅಂದರೆ ಕೊನೆಯ ದಿನದಲ್ಲಿ ಕಳಸ ವಿಸರ್ಜನೆಯೇ ಯಾವ ರೀತಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಬಿಡಿ ನೋಡಿ ತುಂಬ ವಿಶೇಷವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಏನೇನು ನೋಡಿದ್ವಿ ಅಂತಂದರೆ ಒಂಬತ್ತು ದಿನದ ವಿಶೇಷತೆ ಮಂತ್ರ ಅಭ್ಯಾಸ ಅಂದರೆ ಮಂತ್ರ ಒಂದು ಪಠಣೆಯನ್ನು ನೋಡಿದ್ವಿ ಒಂಬತ್ತನೇ ದಿನದಲ್ಲಿ ಅಂದರೆ ಕಳಸ ವಿಸರ್ಜನೆಗೆ ಎರಡು ರೀತಿ ಇದೆ ಒಂದು ದುರ್ಗಾಷ್ಟಮಿ ದಿನದಂದು ಅಥವಾ ವಿಜಯದಶಮಿ ದಿನದಂದು ಒಂಬತ್ತು ಜನ ಮುತ್ತೈದರನ್ನು ಕರೆಸಿ ಅರ್ಶನ ಕುಂಕುಮವನ್ನು ನೀಡಿ ಅವರಿಗೆ ಸ ಊಟ ಇತ್ಯಾದಿಗಳನ್ನು ಮಾಡಿ ಸನ್ಮಾನಿಸ್ಬೋದು ಮತ್ತು ಕೆಲವೊಂದು ಕಡೆ ಪದ್ಧತಿ ಇದೆ ಕನ್ಯಾ ಪೂಜೆ ಮಾಡುವಂಥದ್ದು ಅಂದರೆ ಯಾರಿಗೆ ಸಂತಾನ ಇರೋದಿಲ್ಲೋ ಅವರು ಒಂಬತ್ತು ಒಂಬತ್ತು ಮತ್ತು ತನ್ನೆಯರು ಅಂದರೆ ಮದುವೆ ನಮ್ಮ ಚಿಕ್ಕ ಹುಡುಗಿಯರನ್ನು ಕರೆಸಿ ಅವರಿಗೆ ಊಟೋಪಚಾರಗಳನ್ನು ಮಾಡಿ ಸಂತೋಷಪಡಿಸಿ ಅವರಿಗೆ ಬಟ್ಟೆಗಳನ್ನು ಕೊಡುವಂಥದ್ದು ಸಿಹಿ ತಿನಿಸುಗಳನ್ನು ಕೊಡುವಂಥದ್ದು ಈ ರೀತಿ ಮಾಡಿ ಆ ಒಂದು ಏನು ರಥ ಇರುತ್ತೋ ಆ ರಥನ ಮುಗಿಸಿ ಹತ್ತನೇ ದಿನ ವಿಜಯದಶಮಿ ದಿನದಂದು ಆ ಏನೊ ಪೂಜಾ ಕೈಂಕರ್ಯಗಳು ನಾವು ತಿಳಿಸ್ಕೊಟ್ಟಾಗೆ ಮುಗಿಸಿದ ನಂತರ ಆ ಕಳಸವನ್ನು ಸ್ವಲ್ಪ ಕದಲಿಸುವಂಥದ್ದು ಕದಲಿಸಿ ತೆಗೆ ಅದನ್ನು ತೆಗೆದು ಆ ಕಳಸ ವಿಸರ್ಜನೆಯನ್ನು ಮಾಡ್ಬೋದು ಒಟ್ಟಾರೆ ನಮ್ಮ ಕಾರ್ಯಕ್ರಮದಲ್ಲಿ ನವರಾತ್ರಿ ವಿಶೇಷತೆ ಹಾಗೂ ಪೂಜಾ ದೇವಿಯ ಪೂಜಾ ವಿಧಾನ ಹೇಗಿರುತ್ತೆ ಅಂತ ಪ್ರತಿಯೊಂದನ್ನು ಕೂಡ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಶುಭಂ ಭಾವತು ಅಸ್ತು ನೋಡಿದ್ರೆ ವೀಕ್ಷಕರೇ ನಮ್ಮ ನಾಡ ಹಬ್ಬ ದಸರಾ ಶರನವರಾತ್ರಿಯನ್ನು ಯಾವ ಪೂಜಾ ವಿಧಿವಿಧಾನದಿಂದ ಕೈಂಕರ್ಯದಿಂದ ಆಚರಿಸ್ಬೇಕು ನಮ್ಮ ದುರ್ಗಿಯರನ್ನು ಯಾವ ರೀತಿ ಆರಾಧಿಸಬೇಕು ಅಂತ ನಮ್ಮ ಮಂಜುನಾಥ್ ಗುರುಜಿಯವರು ನಿಮಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಅಸ್ತ್ರ ಲೈಫ್ ಇದುವೇ ಜೀವನ